ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಹೇಳಿದ್ದಾರೆ, ನೋಡಪ್ಪ ಯಾವ ರೀತಿಯಾಗಿ ಇವರು ಮಜಾ ಮಾಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ, ನಾವು ಹೋರಾಟ ಮಾಡಿದ್ದೀವಿ ಇವ್ರು ಖುಷಿ ಪಡ್ತಾ ಇದ್ದಾರೆ ಅಂತ ಇವರೇನು ಹೇಳ್ತಾ ಇದ್ದಾರೆ. ಈಗ ಒಬ್ರೊಬ್ಬರು ಆರೋಪ ಇರೋದನ್ನ ಇರುತ್ತೆ. ಯಾಕಪ್ಪ ಅಂದರೆ ಈಗ ಕಾಂಗ್ರೆಸ್ಗೆ ಏನಾಗಿದೆಪ್ಪ ಅಂದರೆ ಇವಕ್ಕೆಲ್ಲ ಉತ್ತರ ಕೊಡೋದು ಸ್ವಲ್ಪ ಕಷ್ಟ ಆಗ್ಲಿಕ್ಕತ್ತದ. ಈ ನಡುವಂತೀವಿ ಸ್ವಲ್ಪ ಯಾಕೋ ಸಿದ್ದರಾಮಯ್ಯನವರು ಮೌನಕ್ಕೆ ಸಾರ್ಲಿಕ್ಕಿದ್ದಾರೆ ಅಂತ ಅನಿಸ್ಲಿಕ್ಕತ್ತದ. ಆದರೆ ಇದಕ್ಕೆಲ್ಲ ಉತ್ತರ ಕೊಡೋದು ಅನಿವಾರ್ಯ ಆಗ್ತದೆ ಅವ್ರಿಗೆ, ಅದರಲ್ಲೂ ಮೂಡಾ ವಿಷಯ ಅಂತ ಅವ್ರ ಸುತ್ತಮುತ್ತ ಅದ. ಅದರಲ್ಲೂ ಆರ್ ಅಶೋಕ್ ಆಗಿರ್ಬೋದು, ನಮ್ಮ ಎಚ್ ಡಿ ಕೆ ಅವರಾಗಿರ್ಬೋದು, ಅದು ಎಸ್ ಸಿಗಳ ಜಾಗ, ಅವ್ರ ಪತ್ನಿಗೇನೋ ಮಾಡಿ ಸಹ ಮಾಡಿದ್ದಾರೆ ಭೂಮಿಯನ್ನು, ಆ ಭೂಮಿ ಮತ್ತೆ 62 ಕೋಟಿ ರೂಪಾಯಿ ಇವ್ರು ಕೇಳ್ತಾ ಇದ್ದಾರೆ ಪರಿಹಾರ ಅಂದರೆ ಅವರು ಲೇವಡಿ ಮಾಡಿ ಇದನ್ನು ಎನ್ಕ್ವೈರಿ ಆಗಬೇಕು ಅಂತೇಳಿ ಅವರು ಇವತ್ತು ಜೋರ್ದಾರಾಗಿ ಈ ಸಿದ್ದರಾಮಯ್ಯ ವಿರೋಧವಾಗಿ ಒಂದು ಮೂಮೆಂಟ್ ಶುರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಒಂದು ಇವುಗಳಿಗೆಲ್ಲ ಉತ್ತರ ಕೊಡುವಂಥದ್ದು ಇಲ್ಲ, ತನಿಖೆ ಮಾಡಿಸುವಂಥದ್ದು, ತನಿಖೆಗಿಂತ ಆರ್ಡರ್ ಮಾಡಿದ್ದಾರೆ. ಆದರೆ ಸಲ್ಲಿಸದ ಬಿ ಜೆ ಪಿಗರು ಇವತ್ತು ಇಲ್ಲ, ಯಾವ ತನಿಖೆ ಬೇಕಾಗಿಲ್ಲ, ನೀವು ಯಾವುದು ಬೇಡ, ನಮ್ಮ ಸಿ ಬಿ ಐ ಕೊಡ್ರಿ ಅಂತೇಳಿ. ಯಾಕಂದರೆ ಸಿ ಬಿ ಐ ಮತ್ತು ಇ ಡಿ ಕೊಟ್ಟಪ್ಪ ಅಂತಂದ್ರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಹಸ್ತಕ್ಷೇಪ ಆಗ್ತದೆ, ಮತ್ತು ಸರ್ ನಮಗೆ ಬೇಕಂತ ಕಡೆ ಒಯ್ಯಬಹುದು ಅನ್ನೋದು. ಈಗಾಗಲೇ ಇ ಡಿ ಬಂದದ ಇದ್ರೊಳಗೆ, ಈ ವಾಲ್ಮೀಕಿ ಹಗರಣದೊಳಗೆ. ಅದಕ್ಕಾಗಿ ನಮ್ಮ ಇವ್ರನ್ನು ಸಿದ್ದರಾಮಯ್ಯವರು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ನನಗೆ ಟಾರ್ಚರ್ ಕೊಟ್ಟರೆ ಸಿದ್ದರಾಮಯ್ಯ ಸಿಗಿಸುವ ಪ್ರಯತ್ನ ಮಾಡ್ರೆ ಅನ್ನೋಂಗೆ ಒಂದೇನೋ ಹೊಸ ಒಂದು ಸಾಹಸ ಮಾಡಿದರು. ಆದರೆ ಇಲ್ಲಿವರೆಗೆ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿತ್ತು ಅನ್ನೋದು ನೋಡಬೇಕಾಗ್ಯದ. ಬಿ ಜೆ ಪಿಯವರು ಅದು ಯಶಸ್ವಿ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡ್ಬೇಕು, ಇವರು ಅಂತ ಮೂಮೆಂಟ್ ಶುರು ಮಾಡಿದ್ದಾರೆ. ಇಲ್ಲ ನಮ್ದು ಅಷ್ಟೇ ಯಾಕಪ್ಪ, ಅವ್ರಿಗೂ 21 ಹಗರಣಗಳದಾವೆ, ಅವ್ರು ಇವತ್ತು ತನಿಖೆ ಮಾಡಿಸೋಣ. ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ, ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಏನದ ಅಲ್ಲಿ ಆಗ್ಯಾವಲ್ಲ ಹಗರಣಗಳು 2006 ರಿಂದ 2024 ತನಕ ಏನದು ಎಲ್ಲದರೂ ತನಿಖೆ ಆಗಲಿ. ಯಾವ ಸಮಯದಲ್ಲಿ ರಿಟೈರ್ ಆಗಿದ್ದಾವೆ, ಯಾರು ಹೋಗಿದ ಭೂಮಿ, ಯಾರು ಹೊಡೆದಾರೆ, ಏನು ಮಾಡಿದರೆ ಎಲ್ಲರೂ ಬರಲಿ ಅಂತ. ಈ ನಡುವೆ ನೀವು ಎಚ್ ಡಿ ಕೆ ಅವರು ಆರೋಪ ಮಾಡಿದಾಗ ಅವ್ರು ಇರೋದಾಗೆ ಲಕ್ಷ್ಮಣ ಅವರು ಕಾಂಗ್ರೆಸ್ ಪರ ಹೇಳಿಕೊಟ್ಟ ಅದು 42 ನಿವೇಶನಗಳನ್ನ ಈ ಎಚ್ ಡಿ ಕೆ ಅವರು ಅಂದರೆ ನಮ್ಮ ದೇವೇಗೌಡ ಕುಟುಂಬದವ್ರು ಹೊಡೆದಿದ್ದಾರೆ, ಅವ್ರ ಸೊಸೆಯಂದರು ಮಕ್ಕಳಿಂದ ಅವ್ರಿಗೆ ಹೊಡೆದಾರೆ ಅಂತಾರೆ. ಅವ್ರು ಪ್ರತ್ಯಾರೋಪ ಮಾಡಿದರು ಬಿ ಜೆ ಪಿಗೆ ಮೇಲೂ, ಬಿ ಜೆ ಪಿಗರ ಮೇಲೂ ಪ್ರತ್ಯಾರೋಪ ಮಾಡಿದರು. ಆರೋಪ ಪ್ರತ್ಯಾರೋಪಗಳಿದ್ದಾವೆ, ಇವುಗಳೆಲ್ಲನೂ ಒಂದು ತನಿಖೆ ಆಗಿ ಹೋಗಿಬಿಡಲಿ, ಯಾರೇನು ಗೊತ್ತಾಗಲಿ ಅಂತೇಳಿ ಒಂದು ಆಯೋಗವನ್ನು ಕುಮಾರಸ್ವಾಮಿ ಇದು ನಮ್ಮ ಸಿದ್ದರಾಮಯ್ಯನವರು ನೇಮಿಸಿದ್ದಾರೆ. ಈ 2006 ಇಲ್ಲಿವರೆಗೆ ಎಚ್ ಡಿ ಕುಮಾರಸ್ವಾಮಿ, ಬಿ ಎಸ್ ಯಡಿಯೂರಪ್ಪರವರು 2 ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮುಂದೆ ಡಿ ವಿ ಸದಾನಂದ ಗೌಡ, ಜಗದೀಶ್ ಶೆಟ್ಟರ, ಸಿದ್ದರಾಮಯ್ಯ ಅವರು ಸಹ 2 ಏನಪ್ಪ ಅಂತ ಸಿಎಂ ಆಗಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಅವರು ಆಗಿದ್ದಾರೆ. ಅವರ ಅವಧಿಯಲ್ಲೂ ಅವು ವ್ಯವಹಾರಗಳಾಗಿದ್ದಾವೆ ಮೂಡಾದಲ್ಲೇ. ಮುಂದೆ ಅದೇ ಕಾಲಕ್ಕೆ ಸಿದ್ದರಾಮಯ್ಯವರು ಮತ್ತು ಅವ್ರ ಪತ್ನಿ ಪಾರ್ವತಿ ಅವ್ರದ್ದು ಅವರು ಮೂಡಾದಲ್ಲೇ ನಿವೇಶನ ಬದಲಾವಣೆ ಅಲ್ಲಿಯೂ ಗದ್ದಲಾಗಿದೆ. ಈಗ ಎದ್ದದ ಅದಕ್ಕಾಗಿ ಒಂದು ಆಯೋಗ ನೇಮಿಸಿದ್ದಾರೆ. ನಮ್ಮ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಅವ್ರ ನೇತೃತ್ವದಲ್ಲೇ ಅದನ್ನು ಈಗ ಕಾನ್ಸ್ಟಿಟ್ಯೂಟ್ ಮಾಡಿ ಇವು 6 ಅದರದ್ದೆಲ್ಲ ನಮ್ಗೆ ವಿವರ ಕೊಡ್ರಿ, ಇಲ್ಲಿ ಏನೇನು ಆಗ್ಯದ ಅನ್ನೋಂತೇಳಿ ಅವ್ರಿಗೆ ಒಂದು ಟೈಮಿಂಗ್ ಕೊಟ್ಟು ನೇಮಿಸಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಿಂದ. ಅಂದರೆ ತನಿಖೆ ಮಾಡಿಸೋಣ ಅಂತೇಳಿ. ಆದರೆ ಇದನ್ನು